ಫ್ಯಾಮಿಲಿ ರೌಂಡ್ ಆಗಿದ್ರಿಂದ ಈ ವಾರ ಸಂಗೀತ ಅವರ ಇಡೀ ಕುಟುಂಬ ಬಂದಿದೆ. ಇದ್ರ ಬಗ್ಗೆ ನಾನು ಮುಂಚೆನೆ ಅಪ್ಡೇಟ್ ಮಾಡಿದ್ದೆ, ಅಂದ್ರೆ ಅವರ ಅತ್ತಿಗೆ, ಅಣ್ಣ, ಅಮ್ಮ ಮತ್ತೆ ತಾಯಿ, ಅಂಡ್ ಅದಲ್ದೇನೆ ತನಿಷ್ ಅವ್ರ ಮನೆಯಿಂದನೂ ಸಹ ಬಂದಿದ್ದಾರೆ, ಅವರ ಅಪ್ಪ ಅಮ್ಮ ಜೊತೆಗೆ ಸಿರಿ ಅವ್ರ ಮನೆಯಿಂದನೂ ಬಂದಿದ್ದಾರೆ. ಆದ್ರೆ ಇಲ್ಲಿ ಸಂಗೀತ ಅವ್ರ ಮನೆಯವ್ರು ಬಂದಾಗ ತುಂಬಾ ಖುಷಿ ಪಟ್ರು, ಹಾಗೆ ಅವರ ಕೆಲವೊಂದಿಷ್ಟು ಪ್ರಶ್ನೆನ ಕೇಳ್ತಾ ಇದ್ದು, ಅದಕ್ಕೆ ಉತ್ತರ ಸಿಗುತ್ತಾ ಅಂತ ಕಾದ್ ನೋಡ್ಬೇಕು. ಏನೆಲ್ಲ ಪ್ರಶ್ನೆ ಅಂದ್ರೆ, ವಯಸ್ಸು ಚಿ ಯಾಕೆ ಎಲ್ಲರೂ ನನ್ನ ಅಗೇನೆಸ್ಟ್ ಆಗಿದ್ದಾರೆ, ಎಲ್ಲರೂ ತಪ್ಪು ಮಾಡಿದ್ದೀನಿ ಅಥವಾ ಹಿಡಿದಿನ ಅಂತ ನಿಂಗೆ ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ಅವರತ್ತಿಗೆ ನೋ 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 ಅಂತಲೇ ಹೇಳಿದ್ರು. ಅಂದರೆ ಯಾಕೆಂದ್ರೆ ಇಡೀ ಮನೆ ಅವ್ರ ವಿರುದ್ಧ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಆ ಡೌಟ್ ಬಂದಿರೋ ಸಾಧ್ಯತೆ ಇದೆ, ನಾನಿವ್ರು ತಪ್ಪು ಮಾಡ್ತಾ ಇದ್ದೀನಿ ಅಥವಾ ನನ್ನ ಕಡೆ ಏನಾದ್ರು ತಪ್ಪಾಗಿದೆಯಾ ಅಂತ ಅದಕ್ಕೆ ಕ್ಲಾರಿಫೈ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತು. ಸೊ ಅವ್ರ ಹತ್ರ ಅವರತ್ತಿಗೆ ಆ ಥರ ಕೇಳಿದ್ದಾರೆ. ಆ್ಯಂಡ್ ಅವ್ರು ತುಂಬ ಖುಷಿ ಪಟ್ಟಿದ್ದು ಅವ್ರ ಅತ್ತಿಗೆ ಬಂದಾಗಲೇ ಸುಜಿ ಅಂತೆಲ್ಲ. ಅವ್ರ ಅತ್ತಿಗೆಗೆ ಮತ್ತೆ ಅವ್ರಿಗಿರೋ ಒಡನಾಟದ ಬಗ್ಗೆ ನಾವು ನೋಡಿದೀವಿ, ಯಾಕಂದ್ರೆ ಎಷ್ಟೊಂದು ಸರ್ತಿ ಅವ್ರನ್ನ ಅಂದ್ರೆ ಅವ್ರ ಅತ್ತಿಗೆ ತುಂಬಾ ನೆನೆಸಿದುಂಟು ಸಂಗೀತ ಅವ್ರನ್ನ. ಅಂಡ್ ಅದಲ್ದೇನೆ ಅವ್ರ ಅತ್ತಿಗೆ ಹೇಳ್ತಾರೆ ಒಂದು ಮಾತು, ಸುಮ್ಮನೆ ಯಾರ್ಯಾರಿಗೋಸ್ಕರ ನೀನು ಯಾರ್ಯಾರಿಗೋಸ್ಕರ ನಿನ್ನ ಕಣ್ಣೀರನ್ನ ವೇಸ್ಟ್ ಮಾಡ್ಕೊಳ್ತಿದ್ದೆ, ವೇಸ್ಟ್ ಮಾಡ್ಕೋಬೇಡ ಅಂತೆಲ್ಲ. ಅದು ಅಲ್ದೇನೆ ಸಂಗೀತರು ಮತ್ತೊಂದು ಪ್ರಶ್ನೆ ನಾವು ಸುಚಿ ಅವ್ರಿಗೆ ಕೇಳ್ತಾ ಅಂದ್ರೆ ಅವ್ರ ಅತ್ತಿಗೆ ಕೇಳ್ತಾರೆ, ನಾನು ಕಾರ್ತಿಕ್ ಇಲ್ಲಿ ತುಂಬ ಜನ ಹೇಳ್ತಾ ಇದ್ರು, ಸುಮಾರು ಜನ ಹೇಳ್ತಾ ಇದ್ರು ಕಾರ್ತಿಕ್ ಇಲ್ಲಿ ಸಂಗೀತ ಜೀರೋ ಅಂತ ಅಂತ ಹೇಳಿದಾಗ ಅವರು ಅದಕ್ಕೆ ಸ್ಮೈಲ್ ಕೊಟ್ಟಿದ್ದಾರೆ. ಜೀರೋನ ಅಥವಾ ಕಾರ್ತಿಕ್ ಇಲ್ಲದೆ ಅವ್ರು ಸ್ಟ್ರಾಂಗಾ ಅಂತ ಏನು ಹೇಳಿರ್ತಾರೆ, ಐ ತಿಂಕ್ ಇಲ್ಲ ಅನ್ಸ್ಟ್ ಕಾರ್ತಿಕ್ ಇಲ್ಲದೆ ಜೀರೋ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಿರ್ತಾರೆ ಅಂತ ನನ್ಗೆ ಅನ್ಸುತ್ತೆ, ಆ್ಯಂಡ್ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ. ಅದಕ್ಕಿಂತ ಬಹುಮುಖ್ಯವಾಗಿ ಅವ್ರ ತಲೆ ಒಂದು ಪ್ರಶ್ನೆ ಕಾಡ್ತಿರೋದು ಏನಪ್ಪ ಅಂದರೆ, ಇಲ್ಲಿ ಮನೇಲಿ ಹೇಗಿದ್ದೀನಿ, ನಾನು ಹೇಳ್ತಾ ಇದ್ದು ನನಗೆ ಲವ್ ಅಂತ ಅನಿಸಿದೆಯಾ ಸಂಬಂಧ, ಅಂದರೆ ಕಾರ್ತಿಕ್ ಮತ್ತು ಸಂಗೀತ ಅವರ ಆ ಒಂದು ಫ್ರೆಂಡ್ಶಿಪ್ ಏನಿದೆ ಹೊರಗಡೆ ಲವ್ ಥರ ಕಾಣಿಸ್ತಾ ಇದೆಯಾ ಅಂತ ಕೇಳಿದಾಗ ಅವರ ತಾಯಿ ಕೆಲವೊಂದಿಷ್ಟು ಸೆಕೆಂಡ್ಸ್ನ ತಗೊಂಡು ಇಲ್ಲ ಸ್ವಲ್ಪ ಅನಿಸ್ತು ಅಂತ ಹೇಳಿದ್ರು. ಆದರೆ ಇನ್ನೂ ಬೇಜಾನು ಪ್ರಶ್ನೆಗಳನ್ನ ಕೇಳಿರ್ತಾರ ಕಾಣ್ತಾ ಇದ್ರು. ಬಿಕಾಸ್ ಯಾಕಂದ್ರೆ ಒಂದು ತುಂಬಾ ಕಾದರ್ ಆಗಿರೋದಕ್ಕೆ ಮನೆಯಲ್ಲಿ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಓಡ್ತಾ ಇರುತ್ತೆ, ಅದು ಬೇರೆ ಹತ್ರ ಕ್ಲಿಯರ್ ಮಾಡ್ಕೊಳಕ್ಕೂ ಆಗಲ್ಲ. ಅದು ಮನೆಯವ್ರಿಗೆ ಗೊತ್ತಾಗಿರುತ್ತೆ ಹೇಗೆ ಕಾಣ್ತಾ ಇರ್ತಾಳೆ ನನ್ನ ಮಗಳು ಅಥವಾ ಏನು ಅಂತೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಅನ್ಕೊಂಡು ಅವ್ರ ಹತ್ರ ಕೇಳ್ತಾ ಇದ್ದಾರೆ ಹೇಗೆ ಕಾಣ್ತಾ ಇದೆ ಹೊರಗಡೆ ಅನ್ನೋದಂದ್ರೆ ಅವ್ರೊಂದು ಫ್ರೆಂಡ್ಶಿಪ್ ಆಗಿಲ್ಲ ಅಥವಾ ಅವ್ರ ತಪ್ಪುಗಳಾಗಿಲ್ಲ. ಅದೆಲ್ಲಾನು ಕೆಲವೊಂದಿಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರೆ ಅಂತ ಕಾಣಿಸ್ತದೆ, ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರೆ ಇಲ್ವೋ ಗೊತ್ತಿಲ್ಲ, ಅದೆಲ್ಲ ಕಾದ್ ನೋಡಿದೆಲ್ಲ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ತನಿಷ್ ಅವ್ರ ಫ್ಯಾಮಿಲಿ ಕೂಡ ಬಂದಿದೆ, ಅವ್ರ ಅಪ್ಪ ಮತ್ತು ಅವ್ರ ಅಮ್ಮನೂ ಸಹ. ಆ್ಯಂಡ್ ಸಿರಿ ಅವ್ರ ಫ್ಯಾಮಿಲಿ ಬಂದಿದೆ, ಎಲ್ಲರೂ ನೋಡಿ ಎಲ್ಲರೂ ಕಣ್ಣು ತುಂಬಿಕೊಂಡು ಎಲ್ಲರೂ ಅಳ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಸಂಗೀತವ್ರ ಪ್ರಶ್ನೆಗೆ ಏನೆಲ್ಲ ಉತ್ತರ ಸಿಕ್ತು ಅಂತಲೂ ಸಹ ಕಾದ್ ನೋಡಬೇಕಾಗಿದೆ. ಸೊ ನಿಮ್ಗೇನಿಸುತ್ತೆ ಈ ವಾರದ ಬಿಗ್ ಬಾಸ್ ಮನೆಯ ವಾತಾವರಣ ಅಥವಾ ಈ ಫ್ಯಾಮಿಲಿ ರೌಂಡು, ಆ್ಯಂಡ್ ಇದಾದ್ಮೇಲೆ ಸಂಗೀತ ಅವ್ರು ಏನಾದರೂ ಸ್ಟ್ರಾಂಗ್ ಆಗಿ ಆಡೋಕ್ಕೆ ಸಾಧ್ಯ ಆಗುತ್ತಾ, ಮತ್ತು ಈ ಥರ ಕಾಣ್ತಾ ಇದೆ ಅಂದ್ಕೊಂಡು ಅಥವಾ ಈ ಥರ ಕೆಲವೊಂದಿಷ್ಟು ಬೇರೆ ರೀತಿ ಅನಿಸ್ತದೆ ಜನಗಳಿಗೆ ಅಂದ್ಕೊಂಡು ವೀಕ್ ಆಗೋ ಸಾಧ್ಯತೆ ಇದೆಯಾ, ಇದೆಲ್ಲದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನಿಸಿಕೆ ಅಂತ ಕಮೆಂಟ್ ಮಾಡಿದ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಆ್ಯಂಡ್ ಇನ್ನು ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.